ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು ನವೆಂಬರ್ ತಿಂಗಳ ಮೂರನೆಯ ಕಾರ್ಯಕ್ರಮ. ಓದುತ್ತಿರುವ ಕಥೆಯ ಹೆಸರು ಟಾಂಗಾ ಹುಸೇನ. 45 ವರ್ಷಗಳ ಹಿಂದೆ ನಾನು ನಮ್ಮ ಸಾಹಿತ್ಯ ಸಮ್ಮೇಳನವೊಂದಕ್ಕಾಗಿ ಉತ್ತರ ಕರ್ನಾಟಕದ ಒಂದು ಸಣ್ಣ ಸಂಸ್ಥಾನದ ಮುಖ್ಯ ಪಟ್ಟಣಕ್ಕೆ ಹೋಗಿದ್ದೆ. ಸಂಸ್ಥಾನದ ಹೆಸರು ನಾನು ಹೇಳುವ ಸಂಗತಿಗೆ ಅಷ್ಟು ಪ್ರಕೃತವಲ್ಲ, ಆದ್ದರಿಂದ ನಾನು ಅದರ ಹೆಸರನ್ನು ಹೇಳುವುದಿಲ್ಲ. ಈ ಸಂಸ್ಥಾನಗಳೆಲ್ಲ ಕನ್ನಡ ಭೂಮಿಯ ಭಾಗಗಳು, ಎಂದರೆ ಅವುಗಳಲ್ಲಿ ವಾಸ ಮಾಡುವ ಜನ 100ಕ್ಕೆ 90 ಕನ್ನಡ ಜನ. ಈ ರಾಜ್ಯಗಳಲ್ಲಿ ಮಹಾರಾಷ್ಟ್ರದ ಜನರು ರಾಜರು ಎಂದು ಆಳುತ್ತಿರುವುದರಿಂದ ಕನ್ನಡಕ್ಕೆ ಮುಖ್ಯ ಸ್ಥಾನ ಇಲ್ಲ. ರಾಜರ ಭಾಷೆ ಆದ ಮಹಾರಾಷ್ಟ್ರ ಭಾಷೆಯೇ ಆಡಳಿತ ಭಾಷೆ ಮತ್ತು ವಿದ್ಯಾಭ್ಯಾಸದ ಭಾಷೆ. ರಾಜ್ಯಗಳ ಕನ್ನಡ ಜನರು ಸರ್ಕಾರದೊಂದಿಗೆ ವ್ಯವಹಾರಕ್ಕಾಗಿ ಹೊರತು ಉಳಿದಂತೆ ಕನ್ನಡವನ್ನೇ ಬಳಸುವರು. ಇವರು ಆಗಾಗ ನಮ್ಮ ಸಂಸ್ಥಾನದಲ್ಲಿ ಒಟ್ಟು ಕನ್ನಡ ನಾಡಿಗಾಗಿ ಏರ್ಪಟ್ಟಿದ್ದ ನಮ್ಮ ಪರಿಷತ್ತನ್ನು ನಮ್ಮಲ್ಲಿ ಒಂದು ಸಮ್ಮೇಳನ ನಡೆಸಿ ಎಂದು ಕರೆಯುತ್ತಿದ್ದರು. ಆ ಸಂಸ್ಥಾನದ ಜನ ಹೀಗೆ ಕರೆದು ನಮ್ಮ ಪರಿಷತ್ತು ಏರ್ಪಡಿಸಿದ್ದ ಒಂದು ಸಮ್ಮೇಳನಕ್ಕೆ ಎಂದೇ ನಾನು ಆ ಊರಿಗೆ ಹೋದೆ. ನಮ್ಮ ಮನೆತನ ಮಹಾರಾಷ್ಟ್ರ ದೇಶಸ್ಥ. ಹಿಂದೆ ಒಂದು ಕಾಲದಲ್ಲಿ ನಮ್ಮವರು ತುಂಬಾ ಜನ ಮೈಸೂರು ಸಂಸ್ಥಾನದಲ್ಲಿ 16 ಸ್ಥಳಗಳಿಗೆ ಬಂದು ಬೀಡು ಮಾಡಿಕೊಂಡು ನಿಂತರು. ಹೀಗೆ ಬಂದು ಮೈಸೂರು ಊರಿನಲ್ಲಿ ನಿಂತವರಲ್ಲಿ ನಮ್ಮ ಹಿರಿಯರು ಇದ್ದರು. ಇಲ್ಲಿ ಬಾಳುತ್ತಿರುವುದಾದರೂ ನಾವು ಸಂಬಂಧಗಳಿಗಾಗಿ ಉತ್ತರ ಕರ್ನಾಟಕದ ನಮ್ಮ ಜನರೊಂದಿಗೆ ಸಂಪರ್ಕ ಉಳಿಸಿಕೊಂಡಿದ್ದೇವೆ. ಆ ದಿನಗಳಲ್ಲಿ ನನ್ನ ಒಬ್ಬ ಮಗಳಿಗೆ ಈ ಸಮ್ಮೇಳನ ನಡೆಯುತ್ತಿದ್ದ ಊರಿನ ಒಬ್ಬ ದೊಡ್ಡ ಮನುಷ್ಯರ ಮಕ್ಕಳಲ್ಲಿ ಒಬ್ಬ ವರನನ್ನು ಹುಡುಕೋಣ ಎನ್ನುವುದು ನನ್ನ ಉದ್ದೇಶ ಇದ್ದಿತ್ತು. ಸಮ್ಮೇಳನ ಬಹು ಚೆನ್ನಾಗಿ ನಡೆಯಿತು. ಸಂಸ್ಥಾನದ ಹೆಸರು ಬರಲಿಲ್ಲ, ಆದರೆ ಸಮ್ಮೇಳನ ನಡೆಯುವುದು ಸಂತೋಷ ಎಂದು ತಿಳಿಸಿದ್ದರು. ಮತ್ತು ಸಮ್ಮೇಳನ ನಡೆಸುವ ವೆಚ್ಚಕ್ಕಾಗಿ ಏರ್ಪಡಿಸಿದ್ದ ಪ್ರಮುಖರ ಸಮಿತಿಗೆ ಸ್ವಲ್ಪ ಧನ ಸಹಾಯವನ್ನು ನೀಡಿದ್ದರು. 2 ದಿನ ಸಮ್ಮೇಳನ ನಡೆದು 3ನೆಯ ಪೂರ್ವಾನ್ನ ಯಾವ ಕಾರ್ಯಕ್ರಮವೂ ಇಲ್ಲದೆ ಅತಿಥಿಗಳು ಸ್ಥಳವನ್ನು ನೋಡುವುದು, ಪ್ರಮುಖರ ಪರಿಚಯ ಮಾಡಿಕೊಳ್ಳುವುದು ಎನ್ನುವುದಕ್ಕೆ ಮೀಸಲಾಗಿತ್ತು. ಆ ವೇಳೆ ಸಂಸ್ಥಾನದಲ್ಲಿ ಲಾಯರ್ ಆಗಿದ್ದ ನಮ್ಮ ಮಿತ್ರರೊಬ್ಬರು, ತಮ್ಮ ಮಿತ್ರರು ಹಲವರು ನಮ್ಮನ್ನು ಸ್ವಲ್ಪ ದೂರದಲ್ಲಿರುವ ಹೊಳೆಯ ಬದಿಗೆ ಬಳಿಯ ನಮ್ಮ ಊರಿಗೆ ಬನ್ನಿ ಎಂದು ಆಹ್ವಾನಿಸಿದರು. ಒಳ್ಳೆಯ ಕೆಲಸವೇ ಆಯಿತು ಎಂದು ನಾವು ಒಪ್ಪಿದೆವು. 2 ಬಾಡಿಗೆ ಟಾಂಗಾಗಳಲ್ಲಿ ಕುಳಿತು ಊರಿಗೆ ಹೋದೆವು. 2 ಗಾಡಿಗಳು, 2 ಮುಸಲ್ಮಾನರು. ನಾವು ಕುಳಿತ ಗಾಡಿಯ ಒಡೆಯನ ಹೆಸರು ಹುಸೇನ. ಅವನು ನಮ್ಮನ್ನು ತುಂಬಾ ಮರ್ಯಾದೆಯಿಂದ ಬರಮಾಡಿಕೊಂಡು ಗಾಡಿಯಲ್ಲಿ ಕುಳ್ಳಿರಿಸಿ ಆಮೇಲೆ ತಾನು ಗಾಡಿಯ ಮುಂದೆ ಕುಳಿತು ನಮ್ಮ ಸತ್ಕರ್ತ ಮಿತ್ರರನ್ನು ಹೊರಡುವುದೇ ಗುರುಗಳೇ ಎಂದು ಕೇಳಿದ. ಮಿತ್ರರು ಹೊರಡಪ್ಪ ಎಂದರು. ಗಾಡಿ ಹೊರಟ ಮೇಲೆ ಮಿತ್ರರು ಹೇಳಿದರು, ನಮ್ಮ ಹುಸೇನ ಬಹಳ ಒಳ್ಳೆಯ ಮನುಷ್ಯ, ತುಂಬಾ ಜಾಣನೂ ಹೌದು. ನಾನು ಸಂಸ್ಥಾನದ ಬೇರೆ ಊರಿನಲ್ಲಿ ಲಾಯರ್ ಆಗಿದ್ದೇನೆ, ಇರುತ್ತಾ ಇಲ್ಲಿಗೂ ಆಗಾಗ ಬರಬೇಕಾಗುತ್ತದೆ. ಇಂಥ ವೇಳೆಯಲ್ಲೆಲ್ಲ ಹುಸೇನೇ ನನ್ನನ್ನು ನೋಡಿಕೊಳ್ಳುತ್ತಾನೆ ಎಂದರು. ಹುಸೇನ ನಕ್ಕ. ದಣಿಗಳು ನನ್ನನ್ನು ನೋಡಿಕೊಳ್ಳುತ್ತಾರೆ, ಅದನ್ನು ತಿರುಗಿಸಿ ನಾನು ಅವರನ್ನು ನೋಡಿಕೊಳ್ಳುವುದು ಅಂತ ಹೇಳುತ್ತಾ ಇದ್ದಾರೆ ಎಂದ. ನಮ್ಮ ಮಿತ್ರರು ನಕ್ಕರು, ನಾವು ನಕ್ಕೆವು. ಹುಸೇನನ ಮಾತು ಒಬ್ಬ ಜಾಣನ ಮಾತು. ಅವರು ಹೇಳಿದ ಒಳ್ಳೆಯ ಮಾತನ್ನು ಅವನು ಶ್ರಮವಿಲ್ಲದೆ ಹಿಂದಿರುಗಿಸಿ ಅವರಿಗೆ ಒಪ್ಪಿಸಿದ್ದ. ಗಾಡಿ ಸ್ವಲ್ಪ ದೂರ ಹೋಗಿದೆ. ಹುಸೇನ ತಾನೇ ಮಿತ್ರರನ್ನು, ನಮ್ಮ ದೊರೆ ನಿಮ್ಮ ಸಭೆ ವೆಚ್ಚಕ್ಕೆ ಅಂತ ಅಷ್ಟು ರೊಕ್ಕ ಕೊಟ್ಟಿದ್ದಾರಂತೆ, ಹೌದೇ ಗುರುವೇ ಎಂದು ಕೇಳಿದ. ಕೊಟ್ಟಿದ್ದಾರೆ ಹುಸೇನ, ಕೊಟ್ಟು ಒಳ್ಳೇದು ಮಾಡಿದರು. ಅಂದ್ರೆ ಹಿರಿಯರು ಕೊಟ್ಟಿದ್ದರು ಅಂತ ಇವರು ಕೊಟ್ಟಿದ್ದಾರೆ, ತಮ್ಮ ಮನಸ್ಸು ತಮ್ಮ ಇಚ್ಛೆ ಅಂತ ಅಲ್ಲ. ಯಾಕೆ ಹಾಗಂತಿ? ನಮ್ಮ ಈ ದೊರೆ ಜನರು ನಡೆಸೋ ಉತ್ಸವಕ್ಕೆ ಸಾಮಾನ್ಯವಾಗಿ ಕಾಸು ಕೊಡೋದಿಲ್ವೇ? ಕೊಡುತ್ತಾರೆ ಅಷ್ಟೇ ದಿಟ, ಕೊಡೋದಿಲ್ಲ. ಕೊಡೋದಿರಾ ಇದ್ರೆ ಜನ ತಂಟೆ ಮಾಡ್ಯಾರು ಅನ್ನೋ ಭಯ ಇದ್ರೆ ಕೊಡುತ್ತಾರೆ. ಹಾಗಂತೀಯಾ? ಅಂದ್ರೆ ಈಗ ನಡೆಸ್ತಿರೋ ಸಭೆ ಮುಖಂಡರನ್ನ ಒಪ್ಪಿಸೋಣ ಅಂತ ಸಹಾಯ ಕೊಟ್ಟಿದ್ದಾರೆ ಅಂತೀಯಲ್ಲ? ಹೌದು ಗುರುಗಳೇ, ಊರಿನ ಹಿರಿಯರು 4 ಹೆಸರನ್ನು ಹೇಳಿ ಇವರೆಲ್ಲ ಸಭೆ ಆಗಬೇಕು ಅಂದ್ರು. ದೊರೆಗೆ ಮನಸ್ಸಿಲ್ಲ, ಇರುತ್ತಾ ಬ್ಯಾಡ ಅನ್ನೋ ಧೈರ್ಯ ಇಲ್ಲ, ಮನಸ್ಸಿನಲ್ಲಿ ಬೇಸರು, ಆದರೂ ನಡೆಯಲಿ ಅಂದಿದ್ದಾನೆ. ಬೇರೆ ದಾರಿ ಇಲ್ಲ, ರೊಕ್ಕನೂ ಕೊಟ್ಟಿದ್ದಾನೆ, ಮಾಡೋದೇನು? ನುಂಗೋನು ತುತ್ತು ಅಲ್ಲ ಆದ್ರೂ ನುಂಗಬೇಕು, ನುಂಗೋ ತುತ್ತು ಅಲ್ಲ ಆದ್ರೂ ನುಂಗಬೇಕು. ಏನು ಹುಸೇನ, ಮೊದಲು ದೊರೆ ಬರುತ್ತಾರೆ ಹೋಗುತ್ತಾರೆ ಅಂದವನು ಈಗ ಕೊಡುತ್ತಾನೆ ಬರುತ್ತಾನೆ ಅಂತ ಮಾತು ಬೇರೆ ಮಾಡಿದ್ಯಲ್ಲ. ದೊರೆ ನಿನಗೆ ಏನಾದರೂ ಕೆಡುಕು ಮಾಡಿದ್ದಾರೋ? ಅವರು ಎಂದರೆ ನಿನಗೆ ಬೇಸರ ಅಂತ ಕಾಣುತ್ತೆ. ಹೌದು ಗುರುಗಳೇ, ಬೇಸರ ಇರೋ ಬೇಸರನ ಬಚ್ಚಿಟ್ಟು ಮಾಡೋದೇನು? ಹೇಳಿ ಕಳ್ಕೋಬೇಕು. ಗುರುಗಳು ದೊಡ್ಡವರು 4 ಜನ ಗಾಡೀಲಿ ಕುಳಿತಿದ್ದೀರಿ, ಹೇಳೋದಾದ್ರೆ ಹೇಳೋಣ ಅನ್ನಿಸ್ತು, ಮಾತು ಬಂದ್ಬಿಟ್ಟಿತ್ತು ಅಂದ. ಹಾಗಂದ್ರೇನು, ಹೇಳಬೇಕಾದ ಸಂಗತಿ ತಕ್ಕಷ್ಟು ಇರಬೇಕು. ನಿನಗೂ ದೊರೆಗಳಿಗೂ ಹಿಂದಿನಿಂದ ಸಂಬಂಧ ಏನಾದರೂ ಇತ್ತಾ? ಹೇಗೆ ಇತ್ತು ಗುರುಗಳೇ? ನಮ್ಮ ಹಿರಿಯರು ಅರಮನೆ ಎಂಜಲು ಉಂಡು ಬಾಳಿದವರು. ನಾನು ಹಾಗೆ ಬೀಳದೆ. ಈಗ ದೊರೆ ಆಗಿದ್ದಾನಲ್ಲ, ಇವನ ತಂದೆ ದಿನದಲ್ಲಿ ನಮ್ಮನೆ ಜನ ಎಲ್ಲ ಅರಮನೆ ಉಳಿಗ ಮಾಡಿ ಬಾಳಿದರು. ಇವನ ತಂದೆ ದಿನಕ್ಕೇನೆ ಈ ಮೋಟಾರ್ ಕಾರ್ ಅನ್ನೋದು ಬಂತು. ಅರಸರು ಕುದುರೆ ಗಾಡಿಲಿ ಕುಳಿತು ಹೋಗೋದು ಅನ್ನೋದು ನಿಂತು ಹೋಯಿತು. ಆದರೂ ಅವರು ಹಬ್ಬ ಹುಣ್ಣಿಮೆ ಪರ್ವದ ದಿನದಲ್ಲಿ ಗಾಡಿಯಲ್ಲಿ ಕುಳಿತು ಗೂಡಿಗೆ ಹೋಗೋದು, ಮದುವೆಗೆ ಬರೋದು, ಮೆರವಣಿಗೆ ಹೋಗೋದು ಇಂಥದ್ದು ಇಟ್ಕೊಂಡಿದ್ರು. ಅವರು ಹೋದರು, ಈ ಹುಡುಗ ದೊರೆ ಆದ, ಹಳೆ ಮಾತೆಲ್ಲ ಅಳಿಸಿ ಹೋಯ್ತು.
ಇವನ ಮದುವೆ ಆದ ದಿನ ಇವರು ತಂದಿ ಇವನ್ನ ರಾಣಿನ ಇಕ್ಟೋರಿಯಾದಲ್ಲಿ ಕುಳ್ಳಿರಿಸಿ ಚಾವಡಿ ತಗ್ಸಿ ಊರಿನ ಹತ್ತು ಬೀದಿಯಲ್ಲಿ ಮೆರೆಸಿದರು. ಆ ಹೂವೇನು, ಆ ಗಂಧವೇನು, ಆ ಗುಡಿ, ಆ ಬಾವುಟ ಏನು, ಆ ಬಾಣ ಬಿರುಸು ಏನು! ಊರು ಮಾತ್ರ ಅಲ್ಲ, ನಾಡಿನ ಹತ್ತು ಊರಿನ ಮಂದಿ ಬಂದು ಕಣ್ಣಿಗೆ ಹಬ್ಬ ಮಾಡಿಕೊಂಡ್ರು. ಆಯ್ತು, ಪಟ್ಟ ಕಟ್ಟಿದ್ದೆ ಈ ಅರಸ. ಇವನ್ನ ಮೆರೆಸಿದ್ದ ಇಕ್ಟೋರಿಯಾ ಕೂಡ ಉಳಿಯದ ಹಾಗೆ ಹಿಂದಿ ನೋವು ಗಾಡಿ ಎಲ್ಲವನ್ನು ಮಾರಿ ಮುಗಿಸ್ಬಿಟ್ಟ. ಹಿಂದೆ ಅರಸ ಗಾಡಿಲಿ ಕುಳಿತಾಗ ಹಿಂದೆ ಎರಡು ಕುದುರೆ ಮೇಲೆ ಪೋಷಾಕು ಹಾಕಿಕೊಂಡು ಇಬ್ರು ಸವಾರ ಏರುತ್ತಿದ್ರು. ಇವನು ಗಾಡಿಲಿ ಕೂಡಲೇ ಇಲ್ಲ. ಮೋಟಾರ್ ಹಿಂದೆ ಸವಾರ ಏನ್ ಮಾಡೋದು? ಸವಾರನೂ ಇಲ್ಲ, ಕಾವಲು ಇಲ್ಲ. ಅರಸ ಅರಸಾಗಿ ಉಳಿಯಲಿಲ್ಲ. ಯಾವನು ಸಾಹುಕಾರ ಆಗಿಬಿಟ್ಟ. ನಾವು ಹುಡುಗರಾಗಿದ್ದಾಗ ಅರಸರ ವೈಭವ ನೋಡಿ ಸಂತೋಷ ಪಟ್ಟೆವು. ನಮ್ಮ ಮಕ್ಕಳಿಗೆ ಆ ಪುಣ್ಯ ಇಲ್ಲ ಆಯ್ತು. ಕುದುರೆ ಯಾವಾಗ ಇಲ್ಲ ಅವನ ನೋಡ್ಕೊಳ್ತಿದ್ದ ನಮ್ಗೆ ಕೆಲ್ಸ ಇಲ್ಲ. ಅರಮನೆ ನಮ್ಮನ್ನ ಏನ್ ಮಾಡ್ಕೋಬೇಕು? ನಮ್ಮ ಮುದಿ ತಂದೆ ತಾಯಿ ಮುದುಕರಾಗಿದ್ದರು. ಅವರಿಗೆ ಅರಮನೆ ಮುಪ್ಪಿನ ಸಂಬಳ ಮೂರು ಹಣ ಕೊಡುತ್ತಿತ್ತು. ನನಗೆ ಸಂಬಳ ಬರಬೇಕಾದ್ರೆ ನಾನು ದುಡಿಯಬೇಕು. ನಾನು ದುಡಿಯಲಾರ ಅನ್ನೋ ಮೈಗಳ್ಳ ಅಲ್ಲ. ಆದರೆ ಇವರು ನನಗೆ ಕಸ ಗುಡಿಸೋರ ಮೇಸ್ರಿ ಕೆಲಸ ಮಾಡು ಅಂದರು. ನಾನು ಒಲ್ಲೆ ಅನ್ನಿಸ್ತು. ನಾನು ದಣಿಗಳಿಗೆ ಮನಿಸ್ಬೇಕು. ನಾನು ಕಲ್ತಿರೋದು ಕುದುರೆ ಕೆಲಸ. ಒಂದು ಕುದುರೆನ ಇಟ್ಕೊಂಡು ಹೇಗೋ ಬದುಕೋತೀನಿ. ಅರಮನೆ ಉಳಿಗದಿಂದ ಬಿಟ್ಕೊಡಿ ಅಂದೆ. ನಾವು ಹೇಳಿದ ಕೆಲಸ ನಿನ್ನ ಮರ್ಯಾದೆಗೆ ಕಡಿಮೆ ಆಯ್ತಾ? ಆಗೋದಿಲ್ಲ ಅಂದರೆ ಹೋಗು. ನಿನಗೆ ಒಪ್ಪಿದ ಕೆಲಸ ಮಾಡಿಕೊಂಡು ಅನ್ನ ಗಳಿಸು ಹೋಗು ಅಂದರು. ಕೆಲಸದಿಂದ ಬಿಟ್ಕೊಡಿ ಅಂದಾಗ ಬಹಳ ದಿನ ಸೇವೆ ಮಾಡಿದವರು ಮಗ, ನಮ್ಮೊಂದಿಗೆ ಇರೋ ಅಂತ ಹೇಳೋಕೆ ಇವನಿಗೆ ಬರಲಿಲ್ಲ. ಬಿಟ್ಟು ಕೊಡ್ತಾ ನಾಲ್ಕಾಸು ಕೊಟ್ಟಿದ್ರು. ಕೈಯಲ್ಲಿದ್ದ ಮೂರು ಕಾಸು, ಹೆಂಡತಿ, ಒಡವೆ ಮಾರಿ ಆರು ಕಾಸು, ಸಾಲ ಅಂತ ಹತ್ತು ಕಾಸು ಎಲ್ಲ ಸೇರಿಸಿ ಗಾಡಿ ಕುದುರೆ ಕೊಂಡ್ಕೊಂಡೆ. ನಡೆಸ್ತಾ ಇದ್ದೀನಿ. ಗಂಡ ಹೆಂಡತಿಯಾರೆ ಹೊಟ್ಟೆ ಉಂಡು ಹೆಂಗೋ ಮಕ್ಕಳಿಗೆ ಅನ್ನ ಹಾಕಿ ಬಡತನ ಭಂಗ ಪಡ್ತಾ ಇದ್ದೀವಿ. ಆದ್ರೇನು ಸ್ವಾಮಿ, ಮನಸ್ಸಿಗೆ ಸಮಾಧಾನ ಇಲ್ಲ. ನಾನು ಕೆಟ್ಟೆ ಅಂತ ಅಲ್ಲ, ನಮ್ಮ ದೊರೆ ಮನೆ ಕೆಟ್ಟಿತೇ ಅಂತ. ನೋಡಿ ದಣಿಗಳೇ, ಈ ದೊರೆ ಆ ದೊರೆ ಮನಸ್ಸು ಆಗದೇ ಇದ್ರೆ ಈ ನೆಲದ ಮೇಲೆ ಬಾಳೋ ಜನದ ಪಾಡು ಕಡು ಕಷ್ಟ. ನೋಡಿ, ಈ ಸಲ ಮಳೆ ಇಲ್ಲ, ಬೆಳೆ ಕೆಟ್ಟು ಹೋಯ್ತು. ಭೂಮಿ ಇಕೋ ನೋಡಿ, ಬಲ ಎಡ ಹೆಂಗಾಗದೆ, ಬೆಳೆ ಬೆಳೆದಿಲ್ಲ. ಆದರೂ ನೆಲ ಹಿಡಿದೋನು ಈ ಸರ್ಕಾರಕ್ಕೆ ಕಂದಾಯ ತರಬೇಕು. ಸಾವಚಾರ್ ಅಂದರೆ ನಾಲ್ಕು ಕಾಲು ಬೆಳೆದು ಸಾಡೆ ಸಾತ್ ಏಳುವರೆ ಕೊಡಬೇಕು. ಮನೆ ಮಂದಿನೆಲ್ಲ ಕೂಡಿಕೊಂಡು ಆಡೆ ವರ್ಷ ಎರಡೂವರೆ ವರ್ಷ ದುಡಿದ ರೈತನಿಂದ ಸರ್ಕಾರ ಏನ್ ತಕ್ಕೊಳ್ಬಹುದು? ಅವನಿಗೆ, ಅವನ ಹೆಂಡರಿಗೆ, ಮನೆ ಮಕ್ಕಳಿಗೆ ವರ್ಷದ ಅಂಬಲಿ ಏನು ಬೇಕೋ ಅದು ಬಿಟ್ಟ ಮೇಲೆ ತಾನೇ ಉಳಿದದನ್ನಲ್ಲವೇ ತಾ ಅನ್ನಬಹುದು. ದಿಟವಾಗಿ ಈ ತಕ್ಕೊಳ್ಳೋದು ಬಿಡೋದು ಹಿಂಗದೆ. ತಗೊಳ್ಳೋದು ಚೆನ್ನಾಗಿ ಬೆಳೆದ ದಿನದಲ್ಲಿ ತಗೊಂಡದ್ದೆಷ್ಟೋ ಅಷ್ಟು, ಉಳಿದದ್ದು ಮನೆ ಮಂದಿಗೆ ಮೂರು ತಿಂಗಳ ಗ್ರಾಸ ಅಲ್ಲ. ಮೂರು ತಿಂಗಳ ಊಟ ಮಾಡಿ ಇನ್ನು ಒಂಬತ್ತು ತಿಂಗಳು ಬದುಕೋದು ಹೆಂಗೆ? ಅಪ್ಪ, ಇಷ್ಟು ತಕ್ಕೊಳ್ಬೇಡ, ನನಗೆ ಕಷ್ಟ ಆಗುತ್ತದೆ ಅಂತ ರೈತ ಹೇಳಬೇಕು. ಯಾರಿಗೆ? ಮಾಮಲೆದಾರನಿಗೆ. ಅವನದು ಒಂದೇ ಮಾತು, ದೊರೆಗಳ ಪಟ್ಟಿ ನಿನ್ನಿಂದ ಈಟು ಬರಬೇಕು ಅಂತ ಹೇಳಿದೆ, ಅಷ್ಟು ಕೊಡು. ನಾ ಹೊರಟೆ, ಕೊಡಲಿಲ್ಲ. ನಾ ನಿನ್ನ ಮನೆ ಒಳಕ್ಕೆ ಹೊಕ್ಕು, ನಿನ್ನ ಪಾತ್ರೆ ಪದಾರ್ಥ ಹೊರಕ್ಕೆ ತಂದು ಹರಾಜು ಹಾಕೋನೆ. ಅದು ಬೇಡ ಅಂದೆ. ನಿನ್ನ ನೇಗಿಲನ್ನು ಎತ್ತನ್ನು ಹರಾಜು ಹಾಕಬೇಕು. ಅವನಷ್ಟಕ್ಕೆ ಅವನ ಮಾತು ಸರಿನೆ, ಅವನು ದೊರೆನ ಸುಧಾರಿಸ್ಕೋಬೇಕಲ್ಲ. ರೈತನ ಮಾತು, ಎತ್ತು ನೇಗಿಲು ಕಂದಾಯಕ್ಕೆ ಅಂತ ಹೋದ್ರೆ ಗೇಮೆ ಏನ್ ಮಾಡೋದು? ಹೆಂಡರ ಮೈ ಮೇಲೆ ಬಟ್ಟೆ ಇಲ್ದಿದ್ರು ಆಯ್ತು, ಸರ್ಕಾರದ ಕಂದಾಯ ಕೊಡದಿರೋ ಹಾಂಗಿಲ್ಲ. ನಾಡ ಮಂದಿ ತ್ರಾಸ ಪಡ್ತಾ ಆದೆ ಅನ್ನೋದು ದೊರೆ ಮಂದಿಗೆ ಬಂದಿಲ್ಲ. ಅವನದು ಏನಿದ್ರು, ತನ್ನ ತಾಲಿಲಿ ಒಳ್ಳೆ ಊಟ ಇರಬೇಕು, ಇದರಿಗೆ ಮಡದಿ ನಗುತ್ತಿರ್ಬೇಕು. ಆಯ್ತು, ತನ್ನ ಹಂಗೆ ರೈತನಿಗೂ ಸ್ವಲ್ಪನೂ ಇರೋದು ಬೇಕು ಅನ್ನೋದು ಇವನಿಗೆ ತಿಳಿಬಾರದೆ. ರೈತನ ಕೆಡಿಸಿ ಇಷ್ಟು ಕಾಸು ಸೇರಿಸೋದು ಯಾಕೆ? ನಾಡಿಗೆ ಒಳ್ಳೇದು ಮಾಡೋಕೆ ಅಂತ. ಒಳ್ಳೇದು? ನಮ್ಮನ್ನು ಕೆಡಿಸಿ ಸರ್ಕಾರ ಕಾಸನ್ನ ಕೂಡಿಸ್ತು, ಯಾವ ಒಳ್ಳೇದು ಮಾಡಿತ್ತು? ಕೆರೆನೇ, ಬಾವಿನೇ, ಸಾಲೆ, ಸಾಲು ಮರವೇ, ತೋಪೆ, ಗುಡಿಸಲೆ, ಗುಡಾರವೇ, ಗುಂಡಾರವೇ, ಯಾವುದು ಕಾಣಲ್ಲ. ಕಾಣೋದು ಏನು? ದೊರೆ ಚೆನ್ನಾಗಿ ಉಂಡು ತಿಂದು ಆಟ ಆಡಿಕೊಂಡು ದೊಡ್ಡ ಸರ್ಕಾರಕ್ಕೆ ಕಪ್ಪ ತೆತ್ತುಕೊಂಡು ದೊಡ್ಡವರು ನಾಲ್ಕು ಜನ ಬಂದ್ರೆ ಅವರನ್ನ ನೋಡಿಕೊಂಡು ಪುಣ್ಯವಂತನ ಬಾಳು ಬಾಳೋದು, ಇದು ದೊರೆತನವೇ ದಣಿಗಳೇ. ನಾಡ ಮಂದಿ ಯಾವುದೋ ಕೆಲಸ ಮಾಡ್ತೀವಿ, ನಾಲ್ಕು ಕಾಸು ಸಹಾಯ ಮಾಡಿ ಅಂದ್ರೆ ಈ ವೆಚ್ಚ ಆ ವೆಚ್ಚ ಆಯ್ತು, ಈ ಸಲ ಇಲ್ಲ, ಮುಂದಿನ ಸಲ ನೋಡೋಣ ಅಂತಾರೆ. ಆ ಮುಂದಿನ ಸಲ ಬರೋದಿಲ್ಲ ಬಿಡಿ. ಒಳ್ಳೆ ಕೆಲಸಕ್ಕೆ ಕಾಸಿಲ್ದಿರ ಇದ್ರು ಇವರಿಗೆ ಯಾವುದೋ ಪೋಲಿಗೆ ಕಾಸುಂಟು. ಈ ಸಲ ಈ ದೊರೆ ವಿಲಾಯಿತಿಗೆ ಹೋಗಿ ಬಂದ. ವಿಲಾಯಿತಿಗೆ ಹೋಗೋದು ಬರೋದು ಅಂದಮೇಲೆ ಎಷ್ಟು ಸಾವಿರ ರೊಕ್ಕ ವೆಚ್ಚ ಆಗಿರ್ಬೇಕು? ವಿಲಾಯಿತಿಗೆ ಹೋಗಿ ಬಂದ ದೊರೆ ನೋಡೋಕೆ ಬಂದ ಮಂದಿಗೆ ತಾನು ರಾಣಿ, ಇಷ್ಟು ಊರು, ಇಷ್ಟು ಮಂದಿ, ಇಷ್ಟು ಅರಮನೆ, ಇಷ್ಟು ಗೊಬ್ಬರ ನೋಡಿದೀವಿ ಅಂತ ಬಣ್ಣಿಸಿದ. ಅರಸು ತಂದಿ, ನಾಡು ಮಂದಿ ಮಕ್ಕಳು ಪರಸೆಗೆ ಹೋಗಿ ತಂದಿ ಮನೆಗೆ ಬಂದು ನಾ ಪರಸಿ ನೋಡಿದೆ ಅಂತ ಮನೆ ಮಕ್ಳು ಹೇಳಿದ್ರೆ ಸುಮ್ಮನಾಗ್ತಾವ? ಬೆಂಡು ಬತ್ತಾಸು ತರ್ತಾನೆ, ಕೊಳ್ಳಿ ಅಂತ ಕೊಡ್ತಾನೆ. ಈ ತಂದಿ ಜಾತ್ರೆ ನೋಡಿ ಆಸೆ ಬೆಂಡಿಲ್ಲ, ಬತ್ತಾಸಿಲ್ಲ. ಇದು ಯಾವ ತರ ತಂದಿ? ನಾವು ಯಾತರ ಮಕ್ಕಳು ತರಲ್ಲ ಬಿಡಿದನಿಗಳೇ. ಸುತ್ತಿಕೊಂಡು ಬರೋದ್ರಲ್ಲಿ ಸಾವಿರ ಸಾವಿರ ವೆಚ್ಚ ಮಾಡಿದ ಈ ತಂದಿ ಈ ಊರಿಗೆ ಬಂದವನು ನಮ್ಮಂಥವರಿಗೆ ನಾಲ್ಕು ದುಡ್ಡು ಕೈಗೆ ಹಾಕಿ
ಬೇಕಾದ್ರು ಕೊಳ್ಳಿರೋ ಅಂದಿದ್ರೆ ನಮ್ಗೆ ಏಸು ಸಂತೋಷ ಆಗ್ತಿತ್ತು. ಕೊಟ್ಟ ನಾಲ್ಕು ದುಡ್ಡನ್ನ ನಾಲ್ಕು ವರಹ ಅಂತ ತಿಳಿದು ನಾವು ದೊರೆತಂದಿ ಹೌದು ಅಂತ ಇದ್ವಿ ಅನ್ನೋ ಪುಣ್ಯ ನಮ್ಗಿಲ್ಲ. ಅನ್ಸೋಕೋ ಪುಣ್ಯ ಇವನಿಗಿಲ್ಲ. ಇವನು ಹಿಂಗಾಗೋದಕ್ಕೆ ದಣಿಗಳೇ, ಇವನೇ ಹೊಣೆ ಅಲ್ಲ. ಇವನ ಹತ್ತಿರ ಒಬ್ಬ ಪ್ರಧಾನ ಇದ್ದಾನೆ, ಅಂದರೆ ನಾಡಿನ ಸರ್ಕಾರ ನಡೆಸೋನಲ್ಲ, ಅಂದರೆ ನಾಡಿನ ಸರ್ಕಾರನ ನಡೆಸೋನಲ್ಲ. ಇವನ ಹತ್ತಿರ ಸೇರಿರೋ ಒಬ್ಬ ಮನುಷ್ಯ, ಇವನ ಹತ್ತಿರಕ್ಕೆ ಸೇರಿರೋ ಒಬ್ಬ ಮನುಷ್ಯ ಮೊದಲು ಲಾಯದಲ್ಲಿ ಕಸ ಬಳಿತಾ ಇದ್ದ, ಈಗ ಕಿವಿ ಮಂತ್ರಿ ಆಗಿದ್ದಾನೆ. ಇವನು ಹೆಂಗೆಗಿಂತ ದೊಡ್ಡವನು ಆದ ನಾನು ಹೇಳೋದಿಲ್ಲ. ದೊಡ್ಡವನಾಗಿದ್ದಾನೆ, ದೊಡ್ಡ ಆಗಿ ದೊರೆ ಬುದ್ಧಿನ ಕೆಡಿಸ್ತಾ ಇದ್ದಾನೆ. ಅವನು ಹೇಳಿದ ನಡೀತಾ ಇದೆ. ಈ ದೊರೆ ಅಪ್ಪ ಹಿಂಗಿರ್ಲಿಲ್ಲ. ಅವರ ದಾರಿ ಬಿಟ್ಟ ಈ ಮಗ ದೊರೆ ಆಗಿ ಆದದ್ದೇನು? ತಂದೆ ಸತ್ತಾಗ ನಾಡ ಮಂದಿ ತಂದೆ ಹೋದನೇ ಅಂತ ಅತ್ತಿತ್ತು, ಮಗನ ನಡತೆ ನೋಡಿ ಪರಮೇಶ್ವರ ಇವನಿಂದ ಬಿಡುಗಡೆ ಎಂದು ಅಂತ ಇದೆ. ಕೆಟ್ಟ ಮಾತು ಅಂತೀರಾ ದನಿಗಳೇ? ಜನಕ್ಕೆ ಕಷ್ಟ ಕೊಟ್ರೆ ಜನ ಹಿಂಗಂತಾನೆ. ಎಲ್ಲಾ ಜನ ಅಲ್ಲ, ಹತ್ತರಲ್ಲಿ ಒಬ್ಬ ಅಂತಾನೆ. ಇನ್ನೊಂಬತ್ತು ಜನ ಹೌದು ಅನ್ನುತ್ತದೆ, ಆ ಮಾತನ್ನ ಒಪ್ಪುತ್ತಾರೆ. ಆಯ್ತು, ಇದರಿಂದ ದೊರೆಗಾದದ್ದೇನು? ಜನ ಅನ್ನುತ್ತದೆ ಸರಿ, ಅದು ಮಾಡ್ತದೆ ಏನು? ನಾಲಿಗೆ ಸಿಟ್ಟು ರಟ್ಟೆಯಾಗಿಲ್ಲ, ರಟ್ಟೆಯಾಗಿನ ಸಿಟ್ಟು ಹೊಟ್ಟೆಯಾಗಿಲ್ಲ. ಮಾಡಿದ್ದನ್ನ ಮಾಡಿಸ್ಕೊಂಡು ಸುಮ್ಮಕ್ಕೆ ಇರಬೇಕು. ಹೆಂಗೋ ಆದ, ಹಂಗೆ ಬಾಳ್ತಾ ಇದ್ದ, ಬಾಳ್ತಾ ದಿನ ಕಳೆಯಬೇಕು. ನಾನು ಈ ಅರಸನ ಹತ್ತಿರ ಇದ್ದೆ ಅಂದನಲ್ಲ, ಇವನ ತಾತನ ಹತ್ತಿರ ಅಷ್ಟು ವರ್ಷ, ಇವರ ತಂದೆ ಹತ್ತಿರ ಇನ್ನಷ್ಟು ವರ್ಷ ದುಡಿದವನು ನಾನು. ಅಷ್ಟು ವರ್ಷದಲ್ಲಿ ಅವರ ಹತ್ತಿರ ಇರೋದು ಬೇಡ ಅಂತ ಅನ್ನಿಸ್ಲಿಲ್ಲ. ಇವನ ಹತ್ತಿರ ಮೂರು ವರ್ಷ ಮೇಲೆ ಇರೋದು ನನ್ನಿಂದ ಆಗ್ಲಿಲ್ಲ. ತಂದೆ ತಾತನ ಹತ್ರ ದುಡಿದವನು ಅನ್ನೋದು ಇವನ ಮನಸ್ಸಿಗೆ ತೋಚಲಿಲ್ಲ. ದಿಟ ಇಷ್ಟೆ. ಈ ಜನ ತನ್ನ ಜನ, ಇದು ಬದುಕಬೇಕು ಅನ್ನೋದು ಇವನಿಗಿಲ್ಲ. ಅಷ್ಟೇ ಅಲ್ಲ, ಯಾವ ಮಂದಿ ಯಾವ ಕೆಲಸ ಮಾಡಬೇಕು ಅನ್ನೋದು ಇವನಿಗೆ ತಿಳಿಯದು. ರಾಜ್ಯದ್ದು ಅಂತ ಒಂದು ಫೌಜು ಸೈನ್ಯ ಇದೆ. ಆ ಫೌಜಿನ ಕೆಲಸ ಜನಕ್ಕೆ ದಿನ ಏನ್ ಕೆಲಸ? ಸುಮ್ಮನೆ ಯಾಕಿರ್ಬೇಕು ಅಂತ ಇವನು ಆ ಜನನ ತನ್ನದು ಅನ್ನೋ ಭೂಮಿ ಬೇಸಾಯಕ್ಕೆ ಹೂಡಿದ್ದಾನೆ. ಫೌಜ್ ಫೌಜಾಗಿ ಇದ್ರೆ ಇವನ ನೆಲದ ಕೆಲಸನ ಬೇರೆ ಜನ ಮಾಡಿ ನಾಲ್ಕು ಕಾಸು ಕೂಲಿ ತಕ್ಕೊಂಡು ಬಾಳಬಹುದು. ಆ ಕೆಲಸನ ಫೌಜಿನ ಜನದಿಂದ ಮಾಡಿಸಿ ಇವನು ಕಾಸು ಉಳಿಸೋಕೆ ಹೊಣಿಸಿದ್ದಾನೆ. ಬೇಸಾಯದ ಕೆಲಸ ಮಾಡಿದ ಮೇಲೆ ಫೌಜಿನ ಜನ ಫೌಜಾಗಿ ಉಳಿತಾರೇ ದನಿ. ಅರಸನಿಗೆ ಕಾಸು ಉಳಿಸೋಣ ಅಂತ ತೋರಿತು, ಹೊರತು ಫೌಜು ಫೌಜಾಗಿ ಉಳಿಯಲಿ ಅಂತ ತೋಚಲಿಲ್ಲ. ಜನ ಬಾಳಲಿ ಅನ್ನದ ದೊರೆ ದೊರೆ ಅಲ್ಲ ದನಿಗಳೇ. ದೊರೆ ಆದವನು ತನ್ನ ಜನನ ಬಾಳಿಸ್ಬೇಕು, ಬದುಕಿಸ್ಬೇಕು. ಅವರು ಬದುಕಿದ್ದನ್ನು ನೋಡ್ಕೊಂಡು ತಾನು ಬದುಕಬೇಕು. ಈಗ ನೀವೆಲ್ಲ ಎಷ್ಟು ದೂರದಿಂದ ಎಲ್ಲೆಲ್ಲಿಂದ ಬಂದಿದ್ದೀರಿ, ಸಭೆ ನಡೆಸ್ತಾ ಇದ್ದೀರಿ, ಬರೋದು ಎಷ್ಟೊಂದು ಗಾಸಿ ಕಷ್ಟ, ಇಲ್ಲಿ ಈ ದುಡಿಯೋದು ಎಷ್ಟು ಗಾಸಿ, ಇದನ್ನೆಲ್ಲ ಯಾಕೆ ಕಟ್ಟಿಕೊಂಡಿದ್ದೀರಿ? ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಿಮ್ಮನ್ನ ನೋಡಿ ಇವನಿಗೆ ಬುದ್ಧಿ ಬರಬಾರ್ದೆ ದನಿಗಳೇ? ಆನೆ ಆನೆಯಾಗಿ ಬಾಳಬೇಕು. ಒಂದು ಬಾರಿಗೆ ಸೇರಕ್ಕೆ ಎತ್ತಿಕೊಂಡು ಬಾಯಿಗೆ ಹುಯ್ಕೋಬೇಕು, ಹತ್ತು ಕಾಳು ಕೆಳಗೆ ಉದುರುತ್ತೆ, ಅದನ್ನ ಇರುವೆ ತಿನ್ನಬೇಕು. ಸೇರೋ ತಿನ್ನೋ ಆನೆ ಇರುವೆಗೆ ಕಾಳು ಬಿಡೋದಿಲ್ಲ ಅಂದ್ರೆ ಅದು ಆನೆ ಅಲ್ಲ, ಮೈ ಆನೆದು, ಬುದ್ಧಿ ಇರುವೆದು. ಹುಸೇನ ಆಡಿದ ಮಾತನ್ನು ನನಗೆ ಜ್ಞಾಪಕ ಇರುವ ಮಟ್ಟಿಗೆ ಅವನ ಪದಗಳನ್ನೇ ಬಳಸಿ ಬರೆದಿದ್ದೇನೆ. ಹೆಂಡತಿ ಮೈ ಅನ್ನುವಾಗ ಮೈಗೆ ಬದಲಾಗಿ ಇವನು ಇವರ ಕಡೆ ವಾಡಿಕೆಯಾದ ಒಂದು ಅಶ್ಲೀಲ ಪದವನ್ನು ಬಳಸಿದ. ಅವನು ಅದನ್ನು ಬಳಸಿದಾಗ ನನಗೆ ಒಡನೆ ಅರ್ಥ ಆಗಲಿಲ್ಲ ಏನು ಅಂತ. ಗೆಳೆಯರನ್ನು ಕೇಳಿದ ಅವರು ಅದನ್ನು ಹೇಳಿದರು. ಉಳಿದಂತೆ ಮಾತೆಲ್ಲ ಸುಮಾರು ಅವನು ಹೇಳಿದ ಮಾತು. ನಮ್ಮ ಸಮ್ಮೇಳನ ಮುಗಿದು ಮೂರು ದಿವಸದ ಮೇಲೆ ನಾವು ಹಿಂದಕ್ಕೆ ಬಂದೆವು. ವರನನ್ನು ಹುಡುಕಿಕೊಂಡು ಹೋಗಿದ್ದ ನನ್ನ ಪ್ರಯತ್ನ ಫಲಿಸಿತು, ಆಮೇಲೆ ಮದುವೆ ಆಯಿತು. ಇದೆಲ್ಲ 40 ವರ್ಷಗಳ ಹಿಂದಿನ ಮಾತು. ಅಳಿಯಂದಿರಿಗೆ ಧಾರವಾಡದಲ್ಲಿ ಕೆಲಸ ಆಗಿ ನಾನು ತಿರುಗಿ ಈ ರಾಜಧಾನಿಗೆ ಹೋಗಬೇಕಾದ ಕಾರಣ ಏನೂ ಇಲ್ಲ. ಆಯಿತು, ಅಳಿಯಂದಿರು ವಿಶ್ರಾಂತಿ ಪಡೆದು ನಮ್ಮ ಊರಿಗೆ ಹೋಗಿ ನಿಂತರು. ಈ ವರ್ಷ ತಮ್ಮ ತಂದೆಯವರಿಗೆ ದೇಹ ಸ್ಥಿತಿ ಸರಿ ಇಲ್ಲ ಎಂದು ಕಾಗದದಲ್ಲಿ ತಿಳಿಸಿದರು. ನಾನು ಬೀಗರನ್ನು ವಿಚಾರಿಸಿಕೊಳ್ಳೋ ಮರ್ಯಾದೆ ನಡೆಸೋಕೆ ಅಂತ ಮನೆಯಾಕೆಯೊಡನೆ ಸ್ಥಳಕ್ಕೆ ಹೋದೆ. ಸ್ಟೇಷನ್ ಬಳಿ ಅಳಿಯಂದಿರು ಒಂದು ಬಾಡಿಗೆ ಕಾರಿನೊಡನೆ ನಮ್ಮನ್ನು ನಿರೀಕ್ಷಿಸುತ್ತಿದ್ದರು. ಗಾಡಿ ಹತ್ತಿರ ಹೋಗುತ್ತಾ ಗಾಡಿ ನಡೆಸುವವನ ಮುಖ ನನಗೆ ನಾನು ಹಿಂದೆ ಕಂಡಿದ ಮುಖ ಅನಿಸಿತು. ಗಾಡಿಯಲ್ಲಿ ಕುಳಿತು ಅಳಿಯಂದಿರಿಗೆ ನಾನು ಹೀಗೆಂದು ಹೇಳಿದೆ. ಅವರು, ನೀವು ಹಿಂದೆ ಬಂದಾಗ ಇವರ ಅಜ್ಜನನ್ನು ನೋಡಿರ್ಬೋದು. ಅವನು ಒಂದು ಟಾಂಗ ಇಟ್ಟಿದ್ದ, ಸ್ವಲ್ಪ ಮಾತನಾಡೋ ಮನುಷ್ಯ. ಅವನ ಗಾಡಿಯಲ್ಲಿ ನೀವು ಕೂತಿದ್ದರೆ ಗಾಡಿ ನಡೆಸ್ತಾ ಇದ್ದಷ್ಟು ಹೊತ್ತು ನಿಮ್ಮ ಕಿವಿಗೆ ಎಂಥದ್ದೋ ಮಾತು ತುಂಬಿಬಿಟ್ಟನು. ಇವನವನ ಮೊಮ್ಮಗ, ಮುಖದ ಚಹರೆ ಅದೇ ಎಂದರು. ನಾನು ಡ್ರೈವರ್ನ ನಿನ್ನ ಹೆಸರೇನಪ್ಪ ಅಂದೆ. ಹುಸೇನ ಸ್ವಾಮಿ ಅಂದ. ಟಾಂಗ ಹುಸೇನ ಸ್ವಾಮಿಯ ಮೊಮ್ಮಗನೇನು? ಹೌದು ಸ್ವಾಮಿ. ಅಜ್ಜ ಸೌಖ್ಯವಾಗಿದ್ದಾರೋ? ಇದ್ದಾರೆ ಸ್ವಾಮಿ, ಮುಪ್ಪು ಆದರೂ ಎಂದಿನಂತೆ ಚುರುಕಾಗಿದ್ದಾರೆ. ತುಂಬಾ ಸಂತೋಷ. 40 ವರ್ಷದ ಹಿಂದೆ ಇಲ್ಲಿಗೆ ಬಂದಿದ್ದಾಗ ನಿನ್ನ ನೋಡಿದ್ದ ಒಬ್ಬ ಯಜಮಾನರು ನಿನ್ನ ಕಷ್ಟ ಸುಖ ವಿಚಾರಿಸಿದರು. ಊರಿಗೆ ಬಂದಿದ್ದಾರೆ, ಹೋಗಿ ನೋಡ್ಕೋಬೇಕಾದ್ರೆ ನೋಡು ಅಂತ ಅಜ್ಜನಿಗೆ ಹೇಳು. ಬಹಳ ಜಾಣ ಹುಸೇನ್ ಸಾಬ್, ಅವನೊಂದಿಗೆ ಮಾತನಾಡುವುದು ಚೆನ್ನಾಗಿರುತ್ತೆ ಎಂದೆ. ಅಪ್ಪಣೆ ಸ್ವಾಮಿ ಎಂದ. ಮಾರನೇ ದಿನ ಮುದುಕ ಬಂದ. ನಾನು ಬಾಗಿಲಲ್ಲಿ ನಿಂತಿದ್ದೆ. ಹುಸೇನ ಮುಪ್ಪಿನಿಂದ ಬಹಳ ಬೇರೆಯಾಗಿ ಕಾಣಲಿಲ್ಲ. ಅದೇ ಮುಖಮುದ್ರೆ, ಅದೇ ಸೂಟಿ ಕಣ್ಣು, ಮರ್ಯಾದೆಯ ಮೇಲೆ ಬನ್ನಿ ಸಾಹೇಬ್ರೆ ಕುಳಿತುಕೊಳ್ಳಿ. 40 ವರ್ಷದ ಹಿಂದೆ ನೋಡಿದ್ದೆ, ಮತ್ತೆ ನಿಮ್ಮನ್ನ ನೋಡ್ತಾ ಇದ್ದೀನಿ, ಇದೇ ದೊಡ್ಡ ಸಂತೋಷ ಎಂದೆ. ನನಗೂ ಸಂತೋಷ ದನಿಗಳೇ.
ನೀವು ನನ್ನನ್ನು ಹೋಗಿ ಬನ್ನಿ ಅಂತ ನುಡಿಸಿಬ್ಯಾಡಿ, ಬಾ ಹೋಗು ಅನ್ನೋದೇ ಚೆನ್ನ. ನನಗೆ ನಿಮ್ಮನ್ನು ನೋಡಿದ ನೆನಪಿದೆ, ಇಲ್ಲಿ ಒಂದು ಸಭೆಗೆ ದಯಮಾಡಿಸಿದ್ರಿ, ನಮ್ಮ ರಾಯರೊಂದಿಗೆ ನಿಮ್ಮನ್ನು ನನ್ನ ಗಾಡೀಲಿ ಹೊಳೆಬದಿಯವರೆಗೆ ಕರೆದುಕೊಂಡು ಹೋದೆ. ಏನಯ್ಯ ಎಷ್ಟು ಜನಾನ ಗಾಡೀಲಿ ಕೂರಿಸ್ಕೊಂಡು ಹೋಗಿರಬೇಕು, ಆ ಗಾಡಿ ಯಜಮಾನನಾದಾನು, ಇಂಥದ್ರಲ್ಲಿ ನನ್ನ ನೆನಪಿರೋದೇ ಕಷ್ಟ. ಎಲ್ಲರನ್ನು ನೆನಪು ಅಂತ ಅಲ್ಲ, ನೀವು ಆಗ ಊರ ಹಿರಿಯರ ಬೀಗರಾಗುತ್ತೀರಿ ಅಂತ ತಿಳಿಯಿತು, ಆದ್ದರಿಂದ ಇನ್ನೊಮ್ಮೆ ನೆನಪಿಟ್ಟುಕೊಂಡೆ. ಆಗ ಮದುವೆಯಾದ ಹುಡುಗ ಊರು ಬಿಟ್ಟು ಹೋಗಿದ್ದರು, ತಿರುಗಿ ಸುಖವಾಗಿ ಬಂದಿದ್ದಾರೆ. ಆ ತಾಯಿ ನಿಮ್ಮ ಮಗಳನ್ನು ನೋಡಿದೆ, ಒಬ್ಬ ರಾಣಿ ಇದ್ದ ಹಾಗೆ ಇದ್ದಾರೆ. ಮೊಮ್ಮಗ ನೀವು ನನ್ನನ್ನು ನೋಡಬೇಕು ಅಂದಾಗಲೇ ನಾನು ನಿಮ್ಮನ್ನು ನೆನೆಸ್ಕೊಂಡೆ. ಸಂತೋಷ ಹುಸೇನ್ ಸಾಬ್, ನೀನು ಆ ಹೊತ್ತು ಆಡಿದ ಮಾತೆಲ್ಲ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಇಲ್ಲಿಯ ಜನರ ಕಷ್ಟನೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ ಮಾತು ನನಗೆ ಮೂರು ದಿನದ ಹಿಂದೆ ಕೇಳಿದ ಮಾತು ಅನ್ನೋ ಹಾಗಿದೆ. ಆ ಹೊತ್ತು ಕಷ್ಟ ಆಗಿತ್ತು ಸ್ವಾಮಿ. ತಾತ ತಂದೆ ನಡೆದ ದಾರಿ ಮರೆತ ನಮ್ಮ ದೊರೆ ತಪ್ಪು ದಾರಿ ಹಿಡಿದಿದ್ದ, ಕಷ್ಟಕ್ಕೆ ಸಿಕ್ಕಿದ್ದ. ನಾವು ನಮ್ಮ ದುಃಖದಲ್ಲಿ ಅವನ ಬೈದೆವು, ನಮ್ಮ ಬೈಗಳು ಹಣ್ಣಾಗಿ ಅವನನ್ನು ಹಾಳು ಮಾಡಿದವು. ಅನ್ನೋ ಹಂಗೆ ಅವನು ರಾಜ್ಯ ಕಳ್ಕೊಂಡ, 4 ವರ್ಷದಲ್ಲಿ ಸತ್ತು ಹೋದ. ಈಗ ನನಗೆ ಅನ್ನಿಸ್ತಾ ಇದೆ, ನಾನು ಬೈದು ಅವನು ಸಾಯೋ ಹಂಗೆ ಮಾಡಿದೆ ಅಂತ. ಕಷ್ಟ ಕೊಟ್ಟು ಅವನು ಪಾಪ ಮಾಡಿದ, ಅವನನ್ನು ಬೈದು ನಾವು ಪಾಪ ಮಾಡಿದ್ದಾಯ್ತು. ಹಾಗನ್ನೋಕೆ ಕಾರಣ ಇಲ್ಲ ಬಿಡು, ಅವನು ಕೆಟ್ಟ ದೊರೆ ಅಲ್ಲ, ಒಳ್ಳೆ ದೊರೆ ಆಗಿದ್ದ. ರಾಜ್ಯ ಉಳಿತಿತ್ತೆ, ನಮ್ಮದು ಮೈಸೂರು ರಾಜ್ಯ, ಅದರ ದೊರೆ ಕೆಟ್ಟವರಲ್ಲ, ಅವರ ರಾಜ್ಯನೂ ಹೋಯ್ತು. ಅಂದ್ರೆ ಅವರಿಗೆ ದೊರೆ ಸಮಾನಾಗಿ ಗವರ್ನರ್ ಪದವಿ ಕೊಟ್ಟಿದ್ದಾರಂತಲ್ಲ. ಎಲ್ಲಯ್ಯ ನೀನಿಷ್ಟೆಲ್ಲ ತಿಳ್ಕೊಂಡಿದ್ದೀಯಾ, ನನಗೆ ಬೇರೆ ಕೆಲಸ ಇಲ್ಲ ದಣಿಗಳೇ. ನಮ್ಮ ಆದರೆ ತೀರ್ಕೊಂಡ ಮೇಲೆ ಅವರ ಮಗ ಈಗ ದೊರೆಯಾಗಿರೋರು ನನ್ಗೆ ಹೇಳಿ ಕಳಿಸಿದರು. ನಾನು ಅರಮನೆ ಕೆಲಸದಿಂದ ಬಿಡಿಸಿಕೊಳ್ಳೋ ದಿನಕ್ಕೆ ಇವರಿಗೆ 10 ವರ್ಷ ಆಗಿತ್ತು. ಇವರು ನನ್ನ ಮಗನು ಒಂದೇ ಪ್ರಾಯದ ಹೈಕ್ಕಳು. ಅರಮನೆ ಬಿಟ್ಟು ಬರ್ತಾ ನಾನು ಆದರೆ ಮಗನಿಗೆ ಕೈ ಮುಗಿದು, ನಾನು ನಾಳೆಯಿಂದ ಬರೋದಿಲ್ಲ ದನ್ನಿ ದೊರೆ, ನನ್ನ ಜ್ಞಾಪಕ ಇರಲಿ ಅಂದಿದ್ದೆ. ದೊರೆ ಮಗ ಇರುತ್ತೆ ಹುಸೇನಾ, ಹೋಗಿ ಬಾ ಅಂದರು. ಅದು ಏನು ನನ್ನ ಪುಣ್ಯನೋ ಅವ್ರ ಪುಣ್ಯನೋ, ನಾನು ತಮ್ಮನ್ನು ಬಿಟ್ಟು ಹೋಗೋದು ಇವರಿಗೆ ಇಷ್ಟ ಇರಲಿಲ್ಲ. ತಂದೆ ಅಪ್ಪಣೆ ಅಂತ ಇವರು ಒಪ್ಕೊಂಡಿದ್ರು. ತಂದೆ ತೀರಿಕೊಂಡಿದ್ದೆ, ಮನೆ ಯಜಮಾನ ಇವರು ನನಗೆ ಹೇಳಿ ಕಳಿಸಿದ್ರು. ನಾನು ಹೋಗಿ ಎದುರಿಗೆ ಕೈ ಮುಗಿದು ನಿಂತೆ. ದೊರೆ ಮಗ ಹುಸೇನಾ, ನೀನು ನಮ್ಮ ತಂದೆಯವ್ರನ್ನ ಬಿಟ್ಟು ಆಗ ಹೋದದು ಚೆನ್ನ ಆಗಲಿಲ್ಲ. ಕಷ್ಟವೋ ನಿಷ್ಠುರವೋ ಸಹಿಸ್ಕೊಳ್ಬೇಕಾಯ್ತು. ನೋಡು ಆಯ್ತು, ನಮ್ಮ ಅದೃಷ್ಟ ಇಳಿಮುಖ ಆಯ್ತು. ದೊರೆಯಾಗಿದ್ದವರು ಎಲ್ಲರಂತೆ ಆದರು. ದೊರೆ ಮಗ ಆಗಿದ್ದ ನಾನು ಊರ 10 ಮಂದಿ ಒಂದಿಗೆ 11ನೇವನಾಗಿದ್ದೇನೆ. ಅರಮನೆ ಆಗಿದ್ದಿದ್ದು ಈಗ ಬರೀ ಮನೆ ಆಗಿದೆ. ಒಂದು ಕಾಲದಲ್ಲಿ ಇಲ್ಲಿ ದುಡಿದವನು ನೀನು ತಿರುಗಿ ಇಲ್ಲಿ ಬಂದು ದುಡಿಯಬೇಕು, ಏನಂತಿ? ನನಗೆ ಸೇರಿ ಬಿಗಿಯಿತು ದಣಿಗಳೇ. ಹುಡುಗನ ಮುಖ ನೋಡಲಾರದೆ ಹೋದೆ. ಪಾಪಿಗಳು, ನಾವು ಇವನಿಗೆ ಕೆಡಿಸಿದೆವೆ ಅಂತ ಹೊಟ್ಟೆಯಲ್ಲಿ ದುಃಖ ಉಕ್ಕಿತ್ತು. ಗಳಗಳಗಳ ಹತ್ತು ಬಿಟ್ಟೆ. ನಿಮ್ಮ ಪಾಡು ಹೀಗಾಗೋದನ್ನು ನೋಡೋಕೆ ನನ್ನ ಹಣೆಯಲ್ಲಿ ಬರೆದಿತ್ತೆ. ಅಜ್ಜ ಮುತ್ತಜ್ಜನ ಪದವಿ ಮನೆಮಗನಿಗೆ ಇಲ್ಲವಾಯ್ತೆ, ಅಳು ತಡ್ಕೊಂಡು ನಾನು ಹೇಳಿದೆ. ಇಲ್ಲ ದಣಿ, ನನ್ನ ದಣಿ, ನಾನು ಈ ಮನೆನ ಬಿಟ್ಟು ಹೋಗ್ಬಾರ್ದಾಗಿತ್ತು, ಹೋದೆ ತಪ್ಪಾಯ್ತು. ಈಗ ಮನೆ ತಿರ್ಗಾ ಕರೆದಿದೆ, ಈಕೋ ಬಂದಿದ್ದೀನಿ. ಈ ಉಸಿರಿರೋ ಅಷ್ಟು ದಿನ ನಿನ್ನ ಉಳಿಗ ಮಾಡ್ತೀನಿ ಅಂದೆ. ಅರಮನೆ ಅರಮನೆ ಅಲ್ಲ, ದೊರೆ ಮಗ ಅಲ್ಲ ಅಂದರು. ಅಜ್ಜ ಮುತ್ತಜ್ಜ ಹೇಗೆ ಬಾಳು ಬಾಳಿದರು ಹಾಗೆ ಅವರ ಮರಿಮಗ ದೊಡ್ಡದಾಗಿ ಬಾಳ್ತಾ ಇದ್ದಾನೆ. ನಾನು ಹಿಂದೆ ದುಡಿದೆ ಅಂತ ದೊರೆ ನನಗೆ ಒಂದು ಪಿಂಚನ್ ಕೊಡ್ತಾ ಇದ್ದಾರೆ. 4 ಕಾಸು ಗಳಿಸೋ ದಾರಿ ಮಾಡಿಕೊಂಡಿದ್ದಾರೆ. 4 ಮೋಟಾರ್ ಕಾರು ಇಟ್ಟು ಬಾಡಿಗೆಗೆ ಕೊಡ್ತಾ ಇದ್ದಾರೆ. ನನ್ನ ಮೊಮ್ಮಗನ ಒಂದು ಗಾಡಿ ನಡೆಸೋ ಕೆಲಸಕ್ಕೆ ನೇಮಿಸ್ಕೊಂಡಿದ್ದಾರೆ. ಅವತ್ತು ನಾನು ಇವರ ತಂದೆನ ಏನೇನು ಕೆಟ್ಟ ಮಾತು ಆಡಿ ಬೈದ್ನು ಅದೆಲ್ಲ ತಪ್ಪು ಅಂತ ನನ್ನ ಕೆನ್ನೆ ತಟ್ಕೊಂಡು ಹಂಗೆ ಮಾಡಿದ್ದಾನೆ ದೊರೆ. ದೊರೆತನ ಹೋಯ್ತು, ಹೋಗ್ತಾ ಒಳ್ಳೆತನ ಇಟ್ಟು ಹೋಗಿ ಅದೇ. ಮುದುಕನ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಇನ್ನು ಸ್ವಲ್ಪ ಹೊತ್ತವನ್ನು ಕೂರಿಸ್ಕೊಂಡು ಅದು ಇದು ಬೇರೆ ಮಾತನಾಡಿ ಅವನಿಗೆ ಎಲೆ ಅಡಿಕೆ ಮರ್ಯಾದೆ ಕೊಟ್ಟು ಕಳಿಸಿದೆ. ಇನ್ನು ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.